ಸಹೋದರತೆ ಮತ್ತು ವಿಶ್ವಾಸಯುತ ವಾತಾವರಣವನ್ನು ನಿರ್ಮಿಸುವುದೇ ಹಬ್ಬಗಳ ಸಂದೇಶವಾಗಿದ್ದು, ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸರೋಜಾ ಆಸ್ಪತ್ರೆ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಶಾಂತಿ ಮತ್ತು ಏಕತೆಯನ್ನ ಬೆಳೆಸಲು ಪೂರಕವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಅವರು ಸೈಯದ್ ಮದೀನಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿರುವ ಸರೋಜ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಳ್ಳಾಲ್ದ ಆಸ್ಪತ್ರೆ ಆವರಣದಲ್ಲಿ ಜರುಗಿದ ಸಾಂಕೇತಿಕ ಇಫ್ತರ್ ಕೂಟ ಹಾಗೂ ರಂಜಾನ್ ಕಿಟ್ ವಿತರಿಸಿ ಮಾತನಾಡಿದರು. ಏಕತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಪ್ರತಿ ಧರ್ಮದ ಸಂದೇಶವಾಗಿದೆ. ಆರೋಗ್ಯ ಸೇವೆಯಲ್ಲಿ ಮಾನವೀಯತೆಯನ್ನ ಕಾಪಾಡಿಕೊಂಡು ಬರುತ್ತಿರುವ ಆಸ್ಪತ್ರೆ ಬಡವರನ್ನ ಗುರುತಿಸುವ ಕಾರ್ಯ ಶ್ಲಾಘನೀಯ. ಸಂಪಾದಿಸಿದ ಸಂಪತ್ತಿನಲ್ಲಿ ಅಲ್ಪವನ್ನ ನೊಂದವರಿಗೆ, ಸಮಾಜದಿಂದ ಹಿಂದುಳಿದವರಿಗೆ ವಿತರಿಸುವ ಕಾರ್ಯ ಹಿಂದಿನಿಂದ ಬಂದಿರುತ್ತದೆ. ಅದನ್ನ ಪಾಲಿಸುವ ಜವಾಬ್ದಾರಿ ಮುಂದಿನ ಪೀಳಿಗೆಯಿಂದಲೂ ಆಗಬೇಕಿದೆ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸರೋಜಾ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಗಜಾನನ ಪ್ರಭು ಮಾತನಾಡಿ, ರಂಜಾನ್ ಎಂದರೆ ಉಪವಾಸ ಹಿಡಿಯುವ ಪವಿತ್ರ ತಿಂಗಳೆಂಬ ಸಂದೇಶ ಇಸ್ಲಾಂನಲ್ಲಿದೆ. ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಇರುವ ಮೂಲಕ ದೇಹದಲ್ಲಿನ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಇದ್ದು, ಇದು ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುತ್ತದೆ ಎಂಬುದು ಸಂಶೋಧನೆಯಿಂದ ಬೆಳಕಿಗೆ ಬಂದಿದೆ. ಪವಿತ್ರ ತಿಂಗಳಿನಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಸೇವೆ ನಡೆಸಿರುವುದು ಸಮಾಜ ಮೆಚ್ಚುವ ಕೆಲಸವಾಗಿದ್ದು, ಇದಕ್ಕೆ ಪೂರಕವಾಗಿ ಆಸ್ಪತ್ರೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದರು. ಸಮಾನತೆಯ ದೃಷ್ಟಿಯಿಂದ ಮುಸಲ್ಮಾನ ನಾವು ಆಚರಿಸುವಂತಹ ಈ ರಂಜಾನ್ ಉಪವಾಸವಾಗಿ ನಡೀತಾ ಇದೆ. ಇದಕ್ಕಾಗಿ ನಾನು ಡಾಕ್ಟರ್ ಗಜಾನನ ಪ್ರಭು ವರ್ಗದವರನ್ನ ನಮ್ಮ ಜನಾತ್ಮವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ರಂಜಾನ್